ಈಗ ಹೇಳ್ತಿರ್ತಕ್ಕಂಥ ವಿಷಯ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಷಯ ಮಾಫಿ ಸಾಕ್ಷಿ ಬಗ್ಗೆ ಮಾಫಿ ಸಾಕ್ಷಿ ನಿನ್ನನ್ನು ಮಾಫಿ ಮಾಡಿಬಿಡ್ತೀನಿ ಸಾಕ್ಷಿ ಹೇಳು ಅಂತ ಅದೇ ಮಾಫಿ ಸಾಕ್ಷಿ ಅಂತಾರೆ ಪೊಲೀಸ್ ಭಾಷೆಯಲ್ಲಿ ಮಾಫಿ ಸಾಕ್ಷಿ ಏನಿದು ಮಾಫಿ ಸಾಕ್ಷಿ ನೋಡ್ರಪ್ಪ ಈ ಹದಿಮೂರು ಜನನೋ ಹದಿನೇಳು ಜನನೋ ಹೊಡೆದ್ರು ಚಚ್ಚಿದ್ರು ಸಾಯಿಸಿದ್ರು ಒಂದೇ ಒಂದು ಸಾಕ್ಷಿ ಇಲ್ಲ ಕೋರ್ಟಲ್ಲಿ ಪ್ರೂವ್ ಮಾಡೋಕ್ಕೆ ಆಗಲ್ಲ ಹೆಂಗೆ ಪ್ರೂವ್ ಮಾಡ್ಬಿಡ್ತಾರೆ ಯಾರು ನೋಡಿಲ್ವಲ್ಲ ಸೆಕ್ಯೂರಿಟಿ ಹೇಳ್ಬಿಡ್ತಾರ ಬಂದು ಇವತ್ತು ಹೇಳಬಹುದು ನಾಳೆ ಹೇಳಬಹುದು ಕೇಸ್ ಏಳು ವರ್ಷ ನಡೆಯುತ್ತೆ ಹತ್ತು ವರ್ಷ ನಡೆಯುತ್ತೆ ಸೆಕ್ಯೂರಿಟಿ ಅಲ್ಲಿವರೆಗೂ ಮಾತಾಡ್ತಾರಾ ಮಾತಾಡಲ್ಲ ನೋಡಿದ್ಯಾರು ಹೊಡೆದಿದ್ದ್ಯಾರು ಸಾಕ್ಷಿ ಇದೆಯಾ ಇಲ್ಲ ಅಂಥ ಟೈಮಲ್ಲಿ ಏನಾಗುತ್ತೆ ಪೊಲೀಸ್ ಭಾಷೆಯಲ್ಲಿ ಬಾಯಿ ಬಿಡಿಸ್ಕೊಂಡು ಹೋಗ್ತಾರೆ ಹೇಳಿಕೆ ಕೊಡು ಹೇಳಿಕೆ ಕೊಡು ಹೇಳಿಕೆ ಕೊಡು ಹೇಳಿ ಹೇಳಿಕೆ ಕೊಡ್ತಾ ನೋಡೋ ನೀನು ಬಿಟ್ಬಿಡ್ತೀನಿ ನಿಜ ಹೇಳ್ಬಿಡು ನೀನು ಏನು ನಡೀತು ನಿಜ ಹೇಳಿಬಿಡು ನಿನಗೆ ಯಾಕೋ ಇದು ನಿನಗೇನಪ್ಪ ಇದರಿಂದ ಯಾರೋ ಹೊಡೆದ್ರು ತಾನೇ ಯಾರೋ ಹೊಡೆದ್ರೂ ಒಂದು ಸತ್ತ ನಿನಗೇನೋ ಇದರಿಂದ ಇದನ್ನೆಲ್ಲ ಏನಂತಾರೆ ಈ ಕ್ರಿಮಿನಾಲಜಿ ಮತ್ತು ಸೈಕಾಲಜಿ ಇದೆಯಲ್ಲ ಇಂಥ ವಿಚಾರಗಳಲ್ಲಿ ಹ್ಯಾಂಡ್ ಇನ್ ಹ್ಯಾಂಡ್ ಆಗಿಬಿಡ್ತವೆ ಕಾಮ್ರೇಡ್ಸ್ ಥರ ಹ್ಯಾಂಡ್ ಇನ್ ಹ್ಯಾಂಡ್ ಬಾರೋ ಇಲ್ಲಿ ಕೂತ್ಕೊಳ್ಳೋ ಯಾರಪ್ಪ ಹೊಡೆದಿರೋದು ಹಣ ಅವರೇ ಹಣ ಹೊಡೆದಿದ್ದು ನಾನಲ್ಲ ಸರಿ ಮತ್ತು ನೀನು ಯಾಕೋ ಸಾಯ್ತಾ ಇದೆಯಾ ಈ ಕೇಸಲ್ಲಿ ಏನೋ ಬೇಕು ನಿಂಗೊಂದು ಜೀವನ ಇಲ್ವೇನೋ ಒಂದು ಫ್ಯಾಮಿಲಿ ಇಲ್ವೇನೋ ಎಷ್ಟು ವಯಸ್ಸು ನಿನಗೆ ಇಪ್ಪತ್ತೈದು ವರ್ಷ ಹಣ ಹಾಂ ಇಪ್ಪತ್ತೈದು ವರ್ಷಕ್ಕೆ ಜೈಲಿಗೆ ಹೋಗ್ಬಿಡು ಹದಿನೈದು ವರ್ಷ ಇರು ಹದಿನಾಲ್ಕು ವರ್ಷ ಇರು ಅಥವಾ ಜೀವಾವಧಿ ಲೈಫ್ ಟೈಮ್ ಬೇಕೇನೋ ಇದೆಲ್ಲ ಯಾವ ಭಾಸ ಕಾಪಾಡೋದು ನಿನ್ನ ಯಾರು ಕಾಪಾಡ್ತಾರೆ ನಿನ್ನ ಇಲ್ಲ ಸರ್ ಸರಿ ಸರ್ ನಿಜಏನೋ ನಿಜ ಹೇಳಿಬಿಡು ನೀನೇನು ಹುಟ್ಟಿಸ್ಕೊಂಡು ಹೇಳೋದು ಬೇಕಾಗಿಲ್ಲ ನೀನೇನು ಹೇಳಿದ್ರೆ ಅದಕ್ಕೆ ಪ್ರೂಫು ಬೇಕಾಗುತ್ತೆ ನನಗೆ ನಿಜ ಹೇಳು ಅಂತಾರೆ ಅಣ್ಣ ಇವರೇ ಅಣ್ಣ ಹೊಡೆದಿತ್ತು ಇಂಥ ಕಡೆ ಒದ್ದ್ರಣ್ಣ ಎತ್ತೆತ್ತು ಬಿಸಾಕಿದ್ರಣ್ಣ ಗೋಡೆಗೆ ಸಣ್ಪುಟ್ಟು ಕಲ್ಲು ತಲೆಗೆ ಹೊಡೆದಿರ್ಬೋದಣ ಹಾಗೇನಾಗುತ್ತೆ ಅವನು ಮಾಫಿ ಸಾಕ್ಷಿ ಆಗಿಬಿಡ್ತಾನೆ ಈ ಕೇಸಲ್ಲಿ ದರ್ಶನ್ಗೆ ಇಲ್ಲಿವರೆಗೂ ಟೆನ್ಷನ್ ಇರಲಿಲ್ಲ ಇವತ್ತಿನಿಂದ ಆಚೆಗಿದೆಯಲ್ಲ ಈ ಟೆನ್ಷನ್ ಬೇರೆ ಲೆವೆಲ್ದೇ ಟೆನ್ಷನ್ ಇದು ಕಾರಣ ಇಷ್ಟೇ ಇದಕ್ಕೆ ಮಾಫಿ ಸಾಕ್ಷಿ ಆಗೋಕ್ಕೆ ಇಬ್ಬರು ರೆಡಿಯಾಗಿದ್ದಾರೆ ಅಂತ ಹದಿನೇಳು ಜನ ಮಾತಾಡ್ತಾ ಇದ್ದೀವಲ್ವಾ ಎ ಒನ್ ಎ ಟು ಎ ತ್ರೀ ಎ ಫಿಫ್ಟೀನ್ ಎ ಸೆವೆಂಟೀನ್ವರೆಗೂ ಹೋಗ್ತಾ ಇದ್ದೀವಲ್ವಾ ಇದರಲ್ಲಿರೋದೇ ಈ ಇಬ್ಬರು ಮಾಫಿ ಸಾಕ್ಷಿಗಳು ಬಹಳ ಇಂಪಾರ್ಟೆಂಟ್ ಆಗ್ತಾರೆ ದರ್ಶನ್ಗೆ ಈ ಕೇಸಲ್ಲಿ ದಿ ಎಂಡ್ ಬರೆಯುವ ತಾಕತ್ತು ಇವರಿಬ್ಬರಿಗಿದೆ ದಿ ಎಂಡ್ ದರ್ಶನ್ಗೆ ಇವರು ಬರೆಯಬಹುದು ಏನದು ನೋಡಿ ಈ ಮರ್ಡ್ರ್ ಕೇಸ್ನಲ್ಲಿ ದರ್ಶನ್ಗೆ ಅಭಿಮಾನಿನೇ ಕಂಟಕ ಆಗಬಹುದು ಯಾಕಂತ ಹೇಳಿದ್ರೆ ನೋಡಿ ಈ ಅಭಿಮಾನಿಯ ಕಂಟಕ ಆಗಬಹುದು ಅಂತ ಹೇಳಿದ್ರೆ ದರ್ಶನ್ನೇ ಈ ಏನಾಯಿತು ನನ್ನ ಬಿಟ್ಬಿಡಿ ಪವಿತ್ರ ಗೌಡನೂ ಸೇರಿಸ್ಕೊಂಡು ಏನು ಬೇಕಾದರೂ ಕೇಸ್ ಮಾಡ್ಕೊಳ್ಳಿ ಅಂತ ಹೇಳಿರೋದು ನಿಜ ನನ್ನ ಬಿಟ್ಬಿಡಿ ಸ್ವಾಮಿ ಇದು ಮೈಸೂರಿಂದ ಶುರುವಾಗಿದೆ ಗೋಗರ್ದಿರೋ ದರ್ಶನ್ನು ನನ್ನ ಬಿಟ್ಬಿಡಿ ಪವಿತ್ರ ಗೌಡ ಏನಾದರೂ ಮಾಡ್ಕೊಳ್ಳಿ ಇದಕ್ಕೆ ನಾನು ಕಾರಣ ಅಲ್ಲ ಕಮೆಂಟ್ ಬಂದಿರೋದಲ್ಲಿ ಒಂದು ಏಟು ಹೊಡೆದುಬಿಟ್ಟು ಅವನಿಗೆ ಮಾತ್ರ ಕೊಟ್ಟು ಕಳಿಸಿ ಅಂತ ನಾನು ಹೇಳಿದ್ದೆ ಅಲ್ಲೇ ಮುದೋತಲ್ವಾ ಅಂದರೆ ತನ್ನ ರಕ್ಷಣೆ ಇಂಪಾರ್ಟೆಂಟ್ ಇದೆ ತಾನು ಬಚಾವಾಗೋದು ಇಂಪಾರ್ಟೆಂಟ್ ಅಂತ ದರ್ಶನ್ ನಿಂತ್ಕೊಂಡಾಗ ಅಟ್ ದ ಸೇಮ್ ಟೈಮ್ ಅಯ್ಯೋ ನಾವು ಅಣ್ಣ ಅಂದ್ಕೊಂಡಿದ್ವಿ ಬಾಸ್ ಅಂದ್ಕೊಂಡಿದ್ವಿ ನಾನು ರೈಟ್ ಹ್ಯಾಂಡ್ ಅಂತ ಅಂದ್ಕೊಂಡಿದ್ದೆ ಲೆಫ್ಟ್ ಹ್ಯಾಂಡ್ ಅಂತ ಅಂದ್ಕೊಂಡಿದ್ದೆ ಈಗ ನೋಡಿದ್ರೆ ನಮ್ಮ ಬಾಸ್ ಎಸ್ಕೇಪ್ ಆಗಿಬಿಟ್ಟು ನಮ್ಮನ್ನೇ ಸಿಕ್ಕಾಕಿಸ್ತಾ ಇದ್ದಾರಾ ದೇ ಮೇ ಥಿಂಕ್ ನಾನು ಹೇಳಿದ್ನಲ್ಲ ಕ್ರಿಮಿನಾಲಜಿ ಆ್ಯಂಡ್ ಸಿಕಾಲಜಿ ಮನಃಶಾಸ್ತ್ರ ಮತ್ತು ಕ್ರಿಮಿನಲ್ಗಳ ಶಾಸ್ತ್ರ ಇದೆಯಲ್ಲ ಇವೆರಡೂ ಕೂಡ ಒಗ್ಗಟ್ಟಾಗ್ಬಿಡ್ತಾವೆ ಇಂಥ ಟೈಮಲ್ಲಿ ಬಾಯ್ ಬಿಡಿಸ್ಬಿಡ್ತಾರೆ ಅವರು ಪೊಲೀಸರಿಗೆ ಯಾರನ್ನೋ ಸಿಕ್ಕಿಸ್ಬಿಟ್ಟು ಏನೋ ಆಗಬೇಕಿತ್ತು ಅಂತಲ್ಲ ಯಾರನ್ನೋ ಸಿಕ್ಕಾಕ್ಸಿ ಏನೋ ಈ ಕೇಸಲ್ಲಿ ನಾನು ದೊಡ್ಡ ಸ್ಟಾರ್ನ ಹಿಡ್ಕೊಂಡು ಬಂದು ಅವ್ರಿಗೆ ಜೀವಾವಧಿ ಕೊಡಿಸ್ಬಿಟ್ಟೆ ಡೆತ್ ಸೆಂಟೆನ್ಸ್ ಕೊಡಿಸ್ಬಿಟ್ಟೆ ಅದಲ್ಲ ಒಂದು ಕೇಸ್ ಬಗೆಹರಿಬೇಕಲ್ಲ ಅವ್ರಿಗೆ ನೀನು ನಿಜ ಹೇಳು ನೀನು ಯಾರ ಮೇಲಾದರೂ ಹೇಳಪ್ಪ ಈ ಗ್ರೂಪಲ್ಲಿ ನೀನು ಏನು ಕಂಡೆ ಅದನ್ನು ಹೇಳು ಸಾಕು ನಮಗೆ ದರ್ಶನ್ ಹೊಡೆದ್ರ ಇನ್ನೊಬ್ಬರು ಹೊಡೆದ್ರ ಯಾರು ಹೊಡೆದಾಗ ಸತ್ರು ಅದನ್ನು ನೀನೇ ಹೇಳು ಆದರೆ ಮಾಫಿ ಸಾಕ್ಷಿ ಆಗೋಗಿದ್ರೆ ನಾನು ಕೋರ್ಟ್ರ ಮುಂದೆ ಅದನ್ನು ಹೇಳ್ತೀನಿ ನೀನು ಬಿಟ್ಬಿಡ್ತೀವಿ ಅಂತ ಸೊ ಹೌದು ಸರ್ ದರ್ಶನ್ ಹೊಡೆದಿರೋದು ನಿಜ 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 ದರ್ಶನ್ ಹೊಡೆದು ಹೋದ ಮೇಲೇ ರೇಣುಕಾ ಸ್ವಾಮಿ ಸತ್ತು ಹೋಗಿದ್ದು ಅಂತ ಹೇಳಿಬಿಟ್ಟಿದ್ದಾನೆ ಪೊಲೀಸರ ಮುಂದೆ ಅಪ್ರೂವರ್ ಆಗಿರೋದು ಎ ತರ್ಟೀನ್ ಎ ಹದಿಮೂರು ಆರೋಪಿ ನಂಬರ್ ಹದಿಮೂರಿದ್ದಾನಲ್ಲ ಇವನು ಪೊಲೀಸರ ಹತ್ತಿರದಲ್ಲಿ ಈಗ ಮಾಫಿ ಸಾಕ್ಷಿ ಆಗಿದ್ದಾನೆ ಅಂತ ದರ್ಶನ್ ನಿನ್ನೆ ಮೂರು ಬೇಡಿಕೆ ಇಟ್ಟಿದ್ದು ಏನಕ್ಕೆ ಅಂತ ಹೇಳಿದ್ರೆ ಒಂದು ಸಲ ನನಗೆ ಮೀಟಿಂಗ್ ಕೊಟ್ಬಿಡಿ ಒಂದೇ ಒಂದು ಸಲ ಮೀಟಿಂಗ್ ಕೊಟ್ಬಿಡಿ ಬೇರೆ ಆರೋಪಿಗಳೊಂದಿಗೆ ನಾನು ಮಾತಾಡಬೇಕು ಮಾತಾಡಬೇಕು ಅಂತ ಒದ್ದಾಡಿದ್ದು ಇದೇ ಕಾರಣಕ್ಕೆ ಯಾರಾದರೂ ಅಪ್ರೂವರ್ ಆಗಿಬಿಟ್ರೆ ನನ್ನ ಗತಿ ಏನಪ್ಪ ಬೇರೆ ಸಾಕ್ಷಿ ಎಲ್ಲವನ್ನೂ ನಾನು ಹಾಳು ಮಾಡಿರಬಹುದು ಅಥವಾ ನಾಶ ಮಾಡದೆ ಎನ್ನುವ ಭ್ರಮೆಯಲ್ಲಿ ನಾನು ಇದ್ದಿರಬಹುದು ಆದರೆ ಗ್ರೂಪಲ್ಲಿದ್ದವರೇ ಇಬ್ಬರು ಮಾತಾಡಿಬಿಟ್ರೆ ನನ್ನ ಕಥೆ ಮುಗೀತು ಅಂಥೇಳಿ ದರ್ಶನ್ಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಆ ಕಾರಣಕ್ಕೇ ಮೀಟಿಂಗ್ ಕೊಡಿ ಮೀಟಿಂಗ್ ಕೊಡಿ ಅಂತ ಆ ಮೀಟಿಂಗ್ ಸಿಕ್ಕಿಬಿಟ್ಟಿದ್ದಿದ್ರೆ ಯಾರು ಬಾಯ್ ಬಿಡ್ಬಿಡ್ರಿ ಕಣೋ ನಾನೊಬ್ಬ ಆಚೆ ಬಂದ್ಬಿಡ್ತೀನಿ ಕಣ್ರು ನೀವನ್ನ ಬಿಡಿಸ್ಕೊಂಬರ್ತೀನಿ ಆಮೇಲೆ ಆ ಒಂದು ಆಫರ್ ಕೊಡಬಹುದಾಗಿತ್ತೇನೋ ದರ್ಶನ್ ಕೋಟಿ ಲೆಕ್ಕಕ್ಕಿಲ್ಲ ರೀ ಕೇಳ್ಪಟ್ಟೆ ಡೆವಿಲ್ ಒಂದು ಸಿನಿಮಾಗೆ ದರ್ಶನ್ಗೆ ಇಪ್ಪತ್ತೆರಡು ಕೋಟಿ ಅಂತ ಇಪ್ಪತ್ತೆರಡು ಕೋಟಿ ಅಂತ ಕೇಳ್ಪಟ್ಟೆ ನಾನು ನಿಜವೋ ಸುಳ್ಳೋ ಗೊತ್ತಿಲ್ಲ ಎಕ್ಸಾಜಿರೇಷನ್ನೋ ಗೊತ್ತಿಲ್ಲ ಒಂದು ಸಿನಿಮಾದ ಅಡ್ವಾನ್ಸ್ ಕೊಟ್ಬಿಟ್ರೆ ನಾನು ಆಚೆ ಬಂದುಬಿಡ್ತೀನಿ ಅಂತ ಒಂದು ಸಿನಿಮಾಗೆ ತನಗೆ ಅಡ್ವಾನ್ಸ್ ಅಂತ ಬರುತ್ತಲ್ಲ ಆ ಅಮೌಂಟ್ ಕೊಟ್ಟರೆ ಸಾಕು ಕೇಸಿಂದ ಆಚೆ ಬಂದುಬಿಡ್ತೀನಿ ಅಂತ ಅದಕ್ಕೆ ಒಂದು ಕಡೆ ಮೂವತ್ತು ಲಕ್ಷನ ಮೂರು ಜನಕ್ಕೆ ಕೊಟ್ಟಿರೋದು ಅದಕ್ಕೆ ಹಣ ಸೀಸ್ ಆಗಿರೋದು ಪೊಲೀಸರ ವಲಯದಲ್ಲೂ ಕೂಡ ನಲ್ವತ್ತು ಲಕ್ಷದ ಮಾತು ಓಡಾಡ್ತಾ ಇದೆ ಅವ್ರಿಗೂ ಕೊಟ್ಟುಬಿಟ್ಟು ಅವ್ರ ಠಾಣೆ ಲಿಮಿಟ್ಸಲ್ಲೇ ಬರೋ ಮಾಡಿಕೊಂಡ್ರು ಅಂತ ಇರಲಿ ಏ ದೀಪಕ್ ನೋಡಿ ಈ ದೀಪಕ್ದು ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಈ ದೀಪಕ್ದು ಈ ಒಂದು ಫೋಟೋ ಇದೆಯಲ್ಲ ಈ ಒಂದೇ ಒಂದು ಫೋಟೋಗೆ ದೀಪಕ್ನ ಒಂದೇ ಒಂದು ಫೋಟೋಗೆ ತುಂಬ ಜನ ಪತ್ರಕರ್ತರು ತುಂಬ ವಾಹಿನಿಗಳು ತುಂಬ ನ್ಯೂಸ್ ಪೇಪರ್ ಬ ಇಷ್ಟು ದಿನಗಳ ಕಾಲ ಒದ್ದಾಡಿರೋದು ಈ ಒಂದು ಫೋಟೋಗೆ ಆಶ್ಚರ್ಯ ಆಗಿಬಿಡ್ತಲ್ಲ ನಿಮಗೆ ಏನಿದ್ದು ಈ ಫೋಟೋ ಅಷ್ಟೊಂದು ಇಂಪಾರ್ಟೆಂಟಾ ಈ ಫೋಟೋ ಅಷ್ಟು ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ಇದೊಂದು ಫೋಟೋ ಹೇಗಾದರೂ ಮಾಡಿ ಆಚೆ ಬರಲೇಬಾರ್ದು ಅಂಥೇಳಿ ಮಾಜಿ ಸಚಿವರೊಬ್ಬರು ಪಣಕ್ಕೆ ಬಿದ್ದು ಜಿದ್ದಕ್ಕೆ ಬಿದ್ದು ನಿಂತಿದ್ರು ಈ ಒಂದೇ ಒಂದು ಫೋಟೋ ಮಾತ್ರ ಆಚೆ ಬರಬಾರ್ದು ಆ ಮಾಜಿ ಮಿನಿಸ್ಟರ್ಗೆ ತಂಗಿ ಕಡೆಯಿಂದ ಸಂಬಂಧ ಈ ಹುಡುಗ ದೀಪಕ್ ದರ್ಶನ್ ಜೊತೇಲಿ ಓಡಾಡ್ಕೊಂಡಿದ್ದಂಥ ಹುಡುಗ ಇದೇ ವ್ಯಕ್ತಿ ನಿಮ್ಮ ನೋಡಿ ನಾವೇನೇ ತೋರಿಸಿದ್ರು ಕೂಡ ಮಧ್ಯದಲ್ಲಿ ರೇಣುಕಾ ಇಟ್ಟು ಎಲ್ಲ ಆರೋಪಿಗಳದು ಈ ಥರ ರೌಂಡ್ ಹೊಡಿತಾ ಆಯಿತು ನಿಮಗೆ ಆರೋಪಿಗಳದ್ದು ಫೋಟೋಗಳು ಆದರೆ ದೀಪಕ್ ಫೋಟೋ ಸಿಕ್ಕಿರಲಿಲ್ಲ ಏಕೆಂದರೆ ಇವನ ಫೋಟೋ ಕೂಡ ಸಿಗಬಾರ್ದು ಇವನೊಬ್ಬನ ಬಿಟ್ಟುಬಿಡಿ ಚಾರ್ಜ್ ಶೀಟಿಂದ ಇವನೊಬ್ಬನ ಆಚೆ ತಗೊಂಬಂದ್ಬಿಡಿ ಅಂಥೇಳಿ ಮಾಜಿ ಸಚಿವರು ಹಾಗಲ್ಲೂ ಇರಳು ಒದ್ದಾಡ್ಬಿಟ್ಟಿದ್ದಾರೆ ಬಟ್ ಟಿ ವಿ ಫೈವ್ ಯಶಸ್ವಿಯಾಯಿತು ಇವನ ಫೋಟೋನ ಆಚೆ ತರುವಲ್ಲಿ ಇವನೇ ದೀಪಕ್ ಅಂತ ಇವನು ಎ ತರ್ಟೀನ್ ಈ ಇವನ ಕಥೆ ಏನಾಗಿದೆ ಅಂದರೆ ಸ್ವಾಮಿ ನಾನು ಸಾಕ್ಷಿ ಹೇಳ್ಬಿಡ್ತೀನಿ ಸ್ವಾಮಿ ನನಗೆ ಯಾಕೆ ಬೇಕು ಸ್ವಾಮಿ ಬೈ ನನಗೇನಿದೆ ಇದರಲ್ಲಿ ಪೊಲೀಸರ ಮುಂದೆ ದರ್ಶನ್ ವಿರುದ್ಧ ಸಾಕ್ಷಿ ನಾನು ಹೇಳ್ತೀನಿ ಅಂತ ಹೇಳಿ ಡಿ ಬಾಸ್ ಫ್ಯಾನ್ ಡಿ ಬಾಸ್ ಅಭಿಮಾನಿ ರೆಡಿಯಾಗ್ಬಿಟ್ರು ಯಾವಾಗ ತನ್ನ ಜೊತೆಗಿದ್ದವ್ರನ್ನೇ ಬಿಟ್ಕೊಡೋಕ್ಕೆ ಬಾಸ್ ರೆಡಿಯಾಗ್ಬಿಟ್ರು ನಮ್ಮನ್ನು ಬಿಟ್ಕೊಳು ಬಿಟ್ಟುಬಿಟ್ಟು ನಮಗೆಲ್ಲ ಜೀವವಾದಿನೋ ಇನ್ನೇನೋ ಶಿಕ್ಷೆ ಆಗಿಬಿಟ್ರೆ ನಮ್ಮ ಲೈಫ್ ಇಲ್ವಾ ಹಾಗೇ ಈ ಕೋತಿ ಕೋತಿ ಒಂದು ಕಥೆ ಇದೆ ಈ ಕೋತಿ ನೀರಲ್ಲಿ ಹೋಗ್ತಾ ಇರುತ್ತಂತೆ ಒಂದು ಹೊಳೆ ದಾಟಬೇಕಾದ್ರೆ ಮರಿನ ಹೆಗಲ್ ಮೇಲೆ ಎತ್ಕೊಂಡು ಹೋಗ್ತಿರ್ತಂಥದ್ದು ನೀರು ಬರುತ್ತೆ 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 ಎದೆಯವ್ರಿಗೂ ಬರುತ್ತೆ ಬಾಯಿಯವ್ರಿಗೂ ಬರುತ್ತೆ ತೀರ ಮೂಗೋರ್ಗೂ ಬಂದ್ಬಿಡುತ್ತೆ ಕೋತಿ ಏನು ಮಾಡುತ್ತಂತೆ ಗೊತ್ತಾ ಆ ಮರೀನು ತೆಗೆದು ನೀರಲ್ಲಿ ಕೆಳಗಡೆ ಇಟ್ಬಿಟ್ಟು ಮರಿ ಮೇಲೆ ನಿಂತ್ಕೊಂಬಿಡುತ್ತೆ ನಾನು ಬದುಕಿದ್ರೆ ಸಾಕು ಅಂತ ಮರಿ ಹೋಗಲಿ ಆಮೇಲೆ ನೋಡ್ಕೊಳ್ಳೋಣ ನಾನು ಬದುಕ್ಬೇಕು ಈಗ ಅಂತ ಕೋತಿ ಥಿಯರಿ ಈ ಥಿಯರಿ ಈ ಕೇಸಲ್ಲೂ ಅಪ್ಲೈ ಆಗ್ತಾ ಇದೆಯಾ